ಬರೀ ಒಂದು ಮನೆಗೆ ಹೋಗೋನು ಏನೋ ಅತ್ತಿ ಸೊಸೆ ಏನೋ ಡೀಪಾಗಿ ಮಾತಾಡತ್ತಾರೆ. ಅತ್ತಿ ಸೊಸೆ ಇರ್ಬೋದು ಅಂತ ನಾ ಅನ್ಕೊಂಡಿನಿ, ಹೇಳಕ್ ಬರಂಗಿಲ್ಲ. ತಾಯಿ ಮತ್ತು ಮಗಳು ಇರ್ಬೋದು. ಅಕ್ಕ ತಮ್ಮ ಹೆಸರೇ? ನಮ್ಮ ಹೆಸರು ಎಲ್ಲಮ್ಮರಿ. ಎಲ್ಲಮ್ಮರಿ ಅಕ್ಕ ಅಂದ್ರೆ ನಮ್ಮ ಊರೊಳಗೆ ಫೆಸಿಲಿಟಿ ಅನ್ನೋದು ಹಿಂಗ ಲೇಡೀಸಿಗೆ ಟಾಯ್ಲೆಟ್ ರೂಮ್ ಆತಿಲ್ಲ, ಅದೊಂದು ಫೆಸಿಲಿಟಿ ಬೇಕಂತ ಅನ್ಸುತ್ತೆ. ಮತ್ತು ಹಿಂಗ ಓದ್ಕೊಳಕ ಗ್ರಂಥಾಲಯ ವ್ಯವಸ್ಥೆನೇ ಇಲ್ಲ ಓದೋಕೆ. ಮತ್ತು ಬಸ್ಸಿನ ಪ್ರಾಬ್ಲಮ್ ಭಾಳ ತೊಂದರೆ ಆಗುತ್ತೆ. ಕೆಲವ್ರು ಬಸ್ ಒಂದು ಸ್ಟಾಪ್ ಆಗುತ್ತೆ, ಅದಕ್ಕೆ ಬಾಗಲಕೋಟೆ ಬಸ್ ಹತ್ತಿ ಅವು ಸ್ಟಾಪ್ ಆಗಲ್ಲ, ಅದೊಂದು ತೊಂದರೆ ಭಾಳ ನಮ್ಮೂರಲ್ಲಿ. ಈಗ ತಾವು ಹೇಳಿದ್ರಿ ಬಸ್ ಅದು ಇಲ್ಲ ಅಂತೇಳಿ, ಈಗ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಈಗ ಶಾಲೆ ಕಾಲೇಜ್ ವ್ಯವಸ್ಥೆ ಐತೇನ್ರಿ? ಇಲ್ಲಿ ಕಾಲೇಜ್ ವ್ಯವಸ್ಥೆ ಇಲ್ಲ, ಸ್ಕೂಲ್ ಅಷ್ಟೇ. ಈಗ ಇಲ್ಲಿಂದ ಮತ್ತೊಂದು ಊರಿಗೆ ಓದಾಕಂತ ಹೋಗ್ತಿರ್ತಾವೆ, ಈಗ ನಿಮಗೆ ಟೈಮ್ ಟೈಮಿಗೆ ಬಸ್ ಅದು ಅದಾವ್ರಿ? ಅದ ಬಸ್ಸಿಂದ ಸಮಸ್ಯೆ ಐತ್ರಿ. ಈಗೆಲ್ಲ ನೀವು ಶೌಚಾಲಯ ಏನೈತ್ರಿ? ಈಗ ತಾಯಂದ್ರೆ ಹೆಣ್ಮಕ್ಳು ಎಲ್ಲ ಎಲ್ಲಿ ಹೋಗ್ತಾರ್ರಿ? ಅದ ಏನೂ ಇಲ್ಲ ಇಲ್ರಿ, ಎಲ್ಲರೂ ಹೊರಗಡೆನೇ ಹೋಗುವಂಥದ್ದೈತ್ರಿ. ಕಾರು ಒಗ್ಯಾನ ಒಗಿಲ್ಲ ಆತರ ಅಂದ್ರೆ ಬಟ್ಟೆಯನ್ನು ತೊಳೆಯಾತಾರೆ, ನೀರು ಹಿಂಗೆ ಹರಿದು ಹೋಗ್ತಾವೆ, ಇದರಿಂದನೇ ಸಾಕಷ್ಟು ರೋಗ ರುಜಿನಗಳು ಬರ್ತಾವೆ. ಸರಿಯಾದ ಗಟರ್ ವ್ಯವಸ್ಥೆ ಸಹ ಇಲ್ಲಿ ಇಲ್ಲ. ಬರೀ ಇಲ್ಲಿನ ಊರಿನ ಸಮಸ್ಯೆ ಏನೈತೆ ಅಂಥೇಳಿ ಅವರ ಬಾಯಿಂದನ ಕೇಳೋನು. ಈ ಊರಾಗ ಈಗ ಸದ್ಯಕ್ಕೆ ಶಾಸಕರು ಸಿದ್ದರಾಮಯ್ಯ ಸಾಹೇಬ್ರದಾರ್ರಿ, ಕೆಲಸ ಮಾಡ್ಯಾರೇನಿಲ್ರಿ ಊರಾಗ? ಮಾಡ್ಯಾರ, ಅಲ್ಲೇ ಹೇಳ್ತಾರ ಕೇಳಿ ಹೋಗು ಯಪ್ಪ. ಹ್ಞೂ, ನಮ್ಗೆ ಅಷ್ಟೊಂದು ಏನು ಗೊತ್ತಿಲ್ಲ ಯಪ್ಪ. ನೀರು ಇಲ್ಲ ನಮ್ಗೆ, ನೀರಿನ ಸೌಕರ್ಯ ಇಲ್ಲ. ಯಾಕೆ ಅಲ್ಲಿ ಐತಿ ನಿಮ್ಮ ಮನೆ ಮುಂದೆ? ಯಾಕಿಲ್ಲ ಅಕ್ಕಿಗೆ ಇಲ್ಲ ಹಂಗಂದ್ಲು. ಅಲ್ಲಲ್ಲ, ಅವ್ರ ಮನೆ ಮುಂದೆ ಐತಂತ ಹೇಳ್ತೀರಿ, ನಿಮ್ಮ ಮನೆ ಮುಂದೆ ನಾಳೆ? ಬೇರೆ ತವಲ್ಲೇ ತರ್ತಾರ, ಬೇರೆ ತಗೇ ಹೋಗಿ ತರಬೇಕು, ನಮಗೆ ನೀರಿನ ಸೌಕರ್ಯ ಇತ್ತನ ಎರಕಿಲ್ಲ. ಸಾರ್ವಜನಿಕ ಶೌಚಾಲಯ ಇಲ್ಲ ಮೇನ್ ಮೊದ್ಲು. ಏನ್ ಗೊತ್ತಿಲ್ಲ ರೀ, ಅವ್ರ ಸಮಸ್ಯೆ ಏನ್ ಗೊತ್ತಿಲ್ಲ, ನಾವು ಮಾತ್ರ ಮಾಡಿಸ್ಕೊಂಡ್ ಬರ್ತೀವಿ. ಮಾಡಿಸ್ಕೊಂಡ್ ಬಂದಿರು ಹೋಗ ಸಮೇತ ಬಂದ್ ರೇಷನ್ ಕಾರ್ಡ್ ಬಂದ್ ವಿಧಾನಸಭೆ ಬಂದಿರ್ತೈತಿ, ಬಂದ್ರು ಡಿಲೀಟ್ ಮಾಡಿಸ್ತಾರ ನಮ್ಮ ಊರನ್ನ. ಬಟ್ ಡಿಲೀಟ್ ಮಾಡಿಸೋ ಕೆಲಸ ನಾವು ಯಾರನ್ನು ಪೋಷಣೆ ಮಾಡಿಲ್ಲ, ಯಾರನ್ನು ಪಾನ್ಸರ್ನು ಮಾಡಿಲ್ಲ ನಾವು. ಈ ಸಿಸ್ಟಮ್ ಮಾತ್ರ ನಮ್ಮ ಸಮಸ್ಯೆ. ಸಿದ್ದರಾಮಯ್ಯ ಮಾತ್ರ ಎಲ್ಲರೂ ಒಳ್ಳೇದು ಮಾಡ್ಯಾರ, ಅವ್ರ ಬಗ್ಗೆ ಏನು ತೊಂದರೆ ಇಲ್ಲ ನಮ್ಗೆ. ಜಾಗ ಇಲ್ಲರ ಒಟ್ಟರು ಹೊರಗೆ ಹಾಕ್ಯಾರ, ಮನಿ ಇಲ್ಲಿ ನೋಡು, ಮನಿ ಕೊಡ್ತಾರನ್ನು ಕೊಡ್ತಾರಂತ ಹೊರಗೆ ಹಾಕ್ಯಾರ. ಒತ್ತಾಯ ಮೇಲೆ ಅದೀನಿ ಕೊಡ್ತಾರ ಮುದುಕರಿ ಸಾವತನ ಅಟ್ಟ ಕೊಡೋಣ ಸತ್ತಿನ ತಮ್ಮ ಸರ್ಕಾರಕ್ಕೆ ಮಾಡ್ಕೋಣ, ನಮಗೆ ಹೊರಗೆ ಹಾಕ್ಯಾರ ಮನಿ ಇಲ್ಲ. ಮುಂದಿನ ಬರುವಂಥ ಚುನಾವಣೆದಾಗ ಇಲ್ಲಿನ ಗ್ರಾಮಸ್ಥರು ಯಾವ ರೀತಿ ಅವರ ನಿರ್ಧಾರ ತಗೋತಾರೆ ಅನ್ನೋದು ನಾವೆಲ್ಲ ಕಾದು ನೋಡೋಣ. ಇನ್ನೊಂದು ಕ್ಷೇತ್ರದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.